ಸ್ಪಷ್ಟತೆಯಲ್ಲಿ ನಾನು ಯಾವುದೇ ಅದಲು ಬದಲು ಯಾವುದೂ ಇಲ್ಲ. ನಾನು ಮುಂಚೆ ಕೂಡ ಹೇಳಿದ್ದೀನಿ, ಸ್ನೇಹ ಅನ್ನಂಥದ್ದು ಯಾವತ್ತೂ ಕೂಡ ಶಾಶ್ವತವಾಗಿ ಉಳಿಯುತ್ತದೆ. ರಾಜಕಾರಣ ಅನ್ನಂಥದ್ದು ನನಗೆ ರಾಜಕೀಯವಾಗಿ ಒಂದು ಸ್ಥಾನ ಮಾನ ಗೌರವ ಎಲ್ಲ ಕೊಟ್ಟಿರೋಂಥದ್ದು ನನ್ನ ಪಾರ್ಟಿ. ಇವತ್ತು ಸ್ನೇಹವನ್ನು ಬಿಡೋಕ್ಕೆ ಬರಲ್ಲ, ಪಾರ್ಟಿಯನ್ನು ಬಿಡೋಕ್ಕೆ ಬರಲಾರ್ದಂಥ ಸಂದರ್ಭದಲ್ಲಿ ಇದನ್ನು ಯಾವ ರೀತಿಯಲ್ಲಿ ನಮ್ಮ ಹಿರಿಯ ನಾಯಕರಿಗೆ ಮುಟ್ಟಿಸ್ಬೇಕಾಗಿತ್ತು ಎಲ್ಲ ಕೂಡ ಮುಟ್ಟಿಸಿದಂಥ ಕೆಲಸ ಮಾಡಿದ್ದೀನಿ. ಅವರು ಸಕ್ರಿಯವಾಗಿ ಸ್ಪಂದನೆ ಮಾಡಿದಂಥ ಕೆಲಸ ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಕೂಡ ಜನಾರ್ದನ್ ರೆಡ್ಡಿ ಅವರ ಹತ್ರ ಕೂಡ ಮಾತಾಡಿದ್ದಾರೆ. ಖಂಡಿತವಾಗಿ ಇದೆಲ್ಲ ಕೂಡ ಪರಿಹಾರ ಆಗುವಂಥ ಕೆಲಸ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ. ಸ್ಥಾಪನೆ ಮಾಡಿದರೆ ನಿಮ್ಮ ನಿಲುವು ಏನು ಸರ್? ನೋಡ್ರಿ, ಅದಕ್ಕೋಸ್ಕರವಾಗಿ ನಾನು ಹೇಳಿದ್ದೀನಲ್ಲ, ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮುಂಚೆಯಿಂದ ಕೂಡ ನನಗೆ ಒಂದು ಎಲ್ಲ ಗೌರವವನ್ನು ಕೊಟ್ಟಿರೋಂಥದ್ದು ನನ್ನ ಪಾರ್ಟಿ. ಇವತ್ತು ಸ್ನೇಹ ಮಾಡಿ ಬಂದಂಥ ಟೈಮಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ತನಕ ಆಗಿದೆ. ನೀವು ಮಾಧ್ಯಮದ ಸ್ನೇಹಿತರು ಪಾರ್ಟಿ ಮಾಡ್ತಾರಂತೆ, ಪಾರ್ಟಿ ಬಿಟ್ಟು ಇಂಡಿಪೆಂಡೆಂಟಾಗಿ ನಿಲ್ತಾರಂತೆ ಅಂದು ಹೇಳ್ತಾ ಇದ್ದೀರಾಗಲಿ, ಅವರು ವಾಯದಿಂದ ನಾನು ಎಲ್ಲಿ ಕೂಡ ಪಾರ್ಟಿ ಮಾಡ್ತೀನಂದು ಹೇಳಿಲ್ಲ. ನಾನು ಎಲ್ಲಿ ಕೂಡ ಅವರು ನಾನು ನಿಲ್ತೀನಂದೇಳಿ ಹೇಳಿಲ್ಲ. ನಾನು ಸಾರ್ವಜನಿಕರ ಬದುಕಲ್ಲಿ ಬರಬೇಕು ಅಂದೇಳಿ ಹೇಳ್ತಾ ಇದ್ದಾರೆ ವಿನ, ಅವ್ರು ಎಲ್ಲಿ ಕೂಡ ಪಾರ್ಟಿನ ಮೀರಿ ಪಾರ್ಟಿನ ಏನನ್ನು ತೊಂದರೆ ಮಾಡೋಂಥ ಕೆಲಸ ಮಾತಾಡಿಲ್ಲ ಅವರು. ಖಂಡಿತವಾಗಿ ನಾನು ಇವತ್ತು ಕೂಡ ವಿಶ್ವಾಸ ಇದೆ, ನಮ್ಮ ನಾಯಕರು ಆ ಭಾಗದ ನಾಯಕರು ಜನಾರ್ದನ್ ರೆಡ್ಡಿ ಅವರು ಹಿರಿಯ ನಾಯಕರಿದ್ದಾರೆ, ನಮ್ಮ ಪಾರ್ಟಿಯವರು ಅವ್ರನ್ನ ಉಳಿಸ್ಕೊಳ್ಳೋಂಥ ಕೆಲಸ ಮಾಡುತ್ತನ್ನೋಂಥ ವಿಶ್ವಾಸ ನನಗಿದೆ. ಧನ್ಯವಾದ. ಒಂದು ಒಳ್ಳೆ ನಿರ್ಧಾರವನ್ನು ತಗೊಂಡಂತ ಕೆಲಸ ಮಾಡ್ತಾರೆ. ಜನಾರ್ದನ್ ರೆಡ್ಡಿ ಅವರು ನಾಳೆ ಪ್ರೆಸ್ ಕಾನ್ಫರೆನ್ಸ್ ಮಾಡೋರು. ಅವ್ರದ್ದು ನಿರ್ಧಾರ ಏನಿರ್ತದೆ, ಅವ್ರ ನಿರ್ಧಾರಕ್ಕೆ ತಾವೇನಾದರೂ ಜೊತೆ